ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಮಿಕ್ಸ್ಡ್ ಮೊಳಕೆ ಕಾಳು ರಸಂ ರೆಸಿಪಿನ ತೊಗೊಂಡು ಬಂದಿದ್ದೀನಿ, ಹೇಗೆ ಮಾಡೋದು ಅಂತ. ಅದರಿಂದ ಈ ಇಷ್ಟು ದಿವಸ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆವಾಗ ನಾನು ಹಾಕುವಂತಹ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ಮತ್ತು ನೀವೇ ಮೊದಲು ರೆಸಿಪಿಗಳನ್ನು ನೋಡ್ಬೋದು. ಇವತ್ತಿನ ರೆಸಿಪಿ ತುಂಬ ವಿಶೇಷ. ಇದು ಇದಕ್ಕೆ ಮಸಾಲೆ ಗಿಸಾಲೆ ಏನಿಲ್ಲ, ಬರೇ ರಸಂ ಪೌಡರ್ ಹಾಕಿ ಮಾಡಿರೋದು. ಏನೇನು ಬೇಕಂತ ನೋಡೋಣ. ಈ ಮೊಳಕೆ ಕಾಳಿದೆಯಲ್ಲ, ಇದರಲ್ಲಿ ಹೆಸರು ಕಾಳು, ಮೊಸರು ಕಾಳು, ಮಟ್ಕಿ ಮತ್ತು ಬಿಳಿ ಅಲಸಂದೆ ಕಾಳಿದೆ. ಈ ಮೊಳಕೆ ಕಾಳಿದೆಯಲ್ಲ, ಇದು ತುಂಬ ರಿಚ್ಚು ವಿಟಮಿನ್ ಸಿ ಎ. ಮತ್ತು ಇದಕ್ಕೆ ಏನೇನು ಬೇಕಂತ ನೋಡೋಣ. ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು, ಕೆಂಪು ಮೆಣಸಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮನೆಯಲ್ಲಿ ಮಾಡಿರುವಂಥ ರಸಂ ಪೌಡರು, ಕುಕ್ ಮಾಡಿರುವಂತಹ ಅಂದರೆ ಬೇಯಿಸಿರುವಂತಹ ಮಿಕ್ಸ್ಡ್ ಸ್ಪ್ರೌಟ್ಸು, ಹಾಗೆ ಸಾಸಿವೆ ಒಂದು ಎರಡೇ ಸತಿ, ಹಿಂಗು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು, ಉಪ್ಪು ಮತ್ತು ಕಟ್ ಮಾಡಿರುವಂತಹ ಟೊಮೆಟೊ. ಈಗ ನೋಡಿ ಮೊಳಕೆ ಕಾಳು ತೋರಿಸ್ತಾ ಇದ್ದೀನಿ. ಇದು 2 ಕಪ್ ಇದೆ, 2 ಕಪ್ಪು ಮೊಳಕೆ ಕಾಳನ್ನ ಕುಕ್ಕರ್ಗೆ ಹಾಕೋಬೇಕು. ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ ಪೇಷಂಟ್ಸ್ಗಂತೂ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ 2 ಕಪ್ಪನ್ನು ನೋಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಆಗ ಈಗ ಅದಕ್ಕೆ ಸ್ಪ್ರೌಟ್ಸು, ಇದು ಪ್ರೆಗ್ನೆಂಟ್ ವುಮೆನ್ ಅಂದರೆ ಬಸರಿ ಹೆಂಗಸರಿಗೆ ತುಂಬ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ಅದಕ್ಕೆ. ಮತ್ತು 1/4 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, 1/4 ಟೀಸ್ಪೂನು. ಹಾಗೆ ಒಂದೇ ಒಂದು ಟೀಸ್ಪೂನು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಹಾಕ್ಕೊಳ್ಳಿ. ಮತ್ತು 2 ಕಪ್ಪು ನೀರು ಹಾಕ್ಕೊಳ್ಳಿ. 2 ಕಪ್ ನೀರು ಹಾಕ್ಕೊಂಡ್ರೆ ಬೇಕಾದಷ್ಟು ಸಾಕಾಗುತ್ತೆ. ಅಕಸ್ಮಾತ್ ಬೇಕು ಅಂದರೆ ಇನ್ನೊಂದು 1/2 ಕಪ್ ಹಾಕ್ಕೊಳ್ಳಿ. ಒಳ್ಳೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಕುಕ್ಕರ್ದು ಮುಚ್ಚಲ ಮುಚ್ಚಿಬಿಟ್ಟು ಆಗೋ ತನಕ ಕುಕ್ ಮಾಡಿ. ಇದು ತುಂಬ ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ. ಈ ಮೊಳಕೆ ಕಾಳಿದೆಯಲ್ಲ, ಇದು ತುಂಬ ಒಳ್ಳೆಯ. ಇದನ್ನು ಹೈ ಫ್ಲೇಮಲ್ಲಿ 10 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು, ಅದು ಐಡಿಯಲಾಗಿ ಕುಕ್ಕಾಗಿ ಬರುತ್ತೆ. ಇದು ನಮಗೆ ಶೈನಿ ಹೇರ್ ಅಂದರೆ ನಮ್ಮ ಕೂದಲು ಪಳಪಳ ಅಂತ ಹೊಳೆಯೋ ಹಾಗೆ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ, ಐಡಿಯಲಿ ಕುಕ್ಕಾಗಿದೆ. ನಾನು ತುಂಬ ಕುಕ್ ಮಾಡಲಿಲ್ಲ, ಮಸಿ ಆಗಲಿಲ್ಲ, ಮಾಡಲಿಲ್ಲ, ಯಾಕಂದರೆ ಇದ್ರದ್ದು ಉಸ್ತಿ ಮಾಡ್ಕೋಬೋದಲ್ಲ ನಾವು. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ, ನೋಡಿ ಹದವಾಗಿ ಕುಕ್ಕಾಗಿದೆ ಅಲ್ವಾ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಬೇಗ ಡೈಜೆಸ್ಟ್ ಆಗುತ್ತೆ. ಅಂದರೆ ಮೊಳಕೆ ಬಂದಿರೋದು ಮೇಲಿಂದ ಕುಕ್ ಮಾಡಿದ್ದೀವಲ್ಲ, ಈಗ ಅದನ್ನು ಒಂದು ಜರಡಿಯಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ನಮಗೆ ಉಳಿದಿರುವ ಕಾಳು ಉಂಟಲ್ಲ, ಅದರಿಂದ ನಾವು ಉಸ್ತಿ ಮಾಡ್ಕೋಬೋದು. ಸ್ಪ್ರೌಟ್ಸ್ ಇದೆಯಲ್ಲ ಮೊಳಕೆ ಕಾಳು, ಇದು ತುಂಬ ಒಳ್ಳೆ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್, ತುಂಬ ಇದೆ ಫ್ರೆಂಡ್ಸ್. ಇದರಲ್ಲಿ ವಾರಕ್ಕೆ 1 ದಿವಸ ಅಲ್ಲ 2 ದಿವಸ ತಿನ್ನಿ. ಇದರಲ್ಲಿ ತುಂಬ ಫೈಬರ್ ಇದೆ ಮತ್ತು ಫ್ಯಾಟ್ ಕೌಂಟು ತುಂಬ ಕಡಿಮೆ ಇದು. ಸೊ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಎಲ್ಲ ಅದರದ್ದು ಸ್ಟಾಕ್ ಅಂದರೆ ಅದರದ್ದು ನೀರು, ಬೇಯಿಸಿದ ನೀರು ಇದೆಯಲ್ಲ ಅದು ಎಲ್ಲ ಅದರಲ್ಲಿ ಪಾತ್ರೆಯಲ್ಲಿ ಬೀಳಲಿ. ಇವಾಗ ನೋಡಿ ಸಾಧಾರಣ 1-2 ಗ್ಲಾಸಷ್ಟು ಸಿಕ್ಕಿದೆ ನಮಗೆ, ಸಾಕಾಗುತ್ತೆ. ಸ್ಟ್ರಾಂಗಾಗಿದೆ ಅದರಿಂದ 2 ಗ್ಲಾಸ್ ಇರೋದು ಸಾಕಾಗುತ್ತೆ ನಮಗೆ. ಈಗ ಅದನ್ನೆಲ್ಲ ಪ್ಲೇಟ್ಗೆ ಹಾಕ್ಕೊಂಡು ನಾವು ಆರಿಸಿದ್ರೆ ಇದನ್ನು ನಾವು ಉಸ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಉಪಯೋಗ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಯಾವಾಗಾದರೂ ಉಸ್ಲಿ ರೆಸಿಪಿನ ಹಾಕ್ತೀನಿ, ಇವತ್ತು ತುಂಬ ಉದ್ದ ಆಗುತ್ತೆ ಅಂತ ಹಾಕಲಿಲ್ಲ. 1/4 ಕಪ್ಪು ಕುಕ್ ಮಾಡಿರುವಂಥ ಮೊಳಕೆ ಕಾಳಿದೆಯಲ್ಲ ಅದನ್ನು ಬ್ಲೆಂಡರ್ಗೆ ಹಾಕೋಣ. ಯಾಕಂದರೆ ನಮ್ಮದು ರಸಂ ಸ್ವಲ್ಪ ದಪ್ಪ ಆಗಬೇಕಲ್ಲ, ತುಂಬ ತೆಳು ಇರುತ್ತಲ್ಲ. ಸೊ ಇದನ್ನೇ ಹಾಕ್ಕೊಂಡು ರುಬ್ಬಿಟ್ಟೆ, ಇದರದೇ ಸತ್ವ ನಮಗೆ ಸಿಗುತ್ತಲ್ವಾ. ಸೊ ಇದನ್ನು ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿದ್ದೀನಿ ರುಬ್ಬೇಕಾದರೆ, ಇಲ್ಲದಿದ್ದರೆ ಅದು ತಿರುಗಬೇಕಲ್ಲ. ಈಗ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು 1/2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ. ಅದು ಬಿಸಿ ಆದ ತಕ್ಷಣ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಎರಡೂ ಒಟ್ಟಿಗೆ, ಅದೆರಡೂ ಇದು ಒಂದು ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಒಂದು 1/2 ಟೀಸ್ಪೂನು ಹಿಂಗೆ ಪುಡಿ. ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಪರಿಮಳಯುಕ್ತ ಆಗುವ ತನಕ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಅದು ಚಟಪಟ ಅನ್ನಬೇಕು, ಇದೆಲ್ಲ ಹುರಿದು ಬರಬೇಕು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ಒಳ್ಳೆ ಚೆನ್ನಾಗಿ ಕರಿಬೇವಿನ ಸೊಪ್ಪು, ಈ ಹಿಂಗು, ಹಸಿಮೆಣಸಿನಕಾಯಿ ಅಂತನ್ಬಿಟ್ಟು ತುಂಬ ಪರಿಮಳಯುಕ್ತ ಆಗುತ್ತೆ ಇದು ಒಗ್ಗರಣೆ. ಈಗ ಒಂದೇ ಒಂದು ಕಟ್ ಮಾಡಿರುವಂಥ ಹಣ್ಣಾಗಿದ್ದು ಟೊಮೆಟೊ ಹಾಕ್ಕೊಳ್ಳಿ. ನಾನು ಹುಳಿ ಟೊಮೆಟೊ ಹಾಕಲಿಲ್ಲ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಯಾಕಂದರೆ ನಾವು ಅದು ಬೇಯಿಸುವಾಗ ಇದರಲ್ಲಿ ಮೊಳಕೆಗೆ ಉಪ್ಪು ಹಾಕಿದ್ದೀವಲ್ಲ, ಅದರ ಸ್ಟಾಕ್ನಲ್ಲಿ ಕೂಡ ನೀರಲ್ಲಿ ಉಪ್ಪು ಇರುತ್ತಲ್ವ. ಈಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡು ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಇವಾಗ ಏನಾಗಿದೆ ಅಂತ. ಈಗ ನೋಡಿ ಟೊಮೆಟೊ ಚೆನ್ನಾಗಿ ಕುಕ್ಕಾಗಿ ಮಸಿಯಾಗಿ ಬಂದುಬಿಡ್ತಲ್ವ. ಈಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ.
ಈಗ ನಾವು ಸ್ಪ್ರೌಟ್ಸ್ ಬೇಯಿಸಿದ್ದು ಸ್ಟಾಕ್ ಇದೆಯಲ್ಲ ನೀರು, ಅದನ್ನು ಹಾಕ್ಕೊಳ್ಳಿ. ನಾವು ಈಗ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮೊಳಕೆ ಕಾಳು, ಅದನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ದಪ್ಪ ಆಗುತ್ತಲ್ವ, ಇಲ್ಲದಿದ್ರೆ ಬರೀ ತೆಳು ಅನಿಸುತ್ತಲ್ವ. 2-3 ಟೀಸ್ಪೂನು ನಾನು ಮನೇಲಿ ಮಾಡಿರುವಂಥ ರಸಂ ಪೌಡ್ರು ಹಾಕಿದ್ದೀನಿ. ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ಬೇಕಾದರೆ ಕೊಟ್ಕೋಬೋದು. ನಾನು ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2-3 ನಿಮಿಷ ತನಕ. ಯಾಕಂದರೆ ನಾವು ಇವಾಗ ರಸಂ ಪೌಡ್ರೆಲ್ಲ ಹಾಕಿದ್ದೀವಲ್ಲ, ಸೊ ಅದು ಒಗ್ಗರಣೆ ಇದು ಬೇಯಿಸಿದ್ದು ಮೊಳಕೆದು ನೀರು ಎಲ್ಲ ಒಟ್ಟಿಗೆ ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ಅದರದ್ದು ಫ್ಲೇವರ್ಸ್ ಅಬ್ಸಾರ್ಬ್ ಆಗಬೇಕು. ಈಗ ಎಷ್ಟು ಪರಿಮಳ ಆಗ್ತಾಯಿದೆ ಅಂತಂದರೆ ಒಗ್ಗರಣೆದೆಲ್ಲ ರಸಂ ಪೌಡ್ರದ್ದು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನಾವಿವಾಗ ಏನು ಮಾಡಿದ್ದೀವಿ ಅಂದರೆ ಬರೇ ಸ್ಟಾಕ್ ಮಾತ್ರ ಹಾಕಿದ್ದೇವಲ್ವ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದಕ್ಕೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಯ್ತಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕೂಡ ನಾವು ಒಂದು ಸತಿ ಕವರ್ ಆ್ಯಂಡ್ ಕುಕ್ ಮಾಡೋದು ಒಳ್ಳೆಯದು 1 ನಿಮಿಷದ ತನಕ. ಯಾಕಂದರೆ ಕೊತ್ತಂಬರಿ ಸೊಪ್ಪದು ಫ್ಲೇವರ್ ನಮಗೆ ಬರಬೇಕು ಅಲ್ವಾ. ಹಾಗೆ ನಾನೇನು ಮಾಡಿದ್ದೀನಿ ಅಂತಂದರೆ ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಕೆಲವರಿಗೆ ಅದರಲ್ಲಿ ಕಾಳು ಬೇಕು ಅಂತ ಅನಿಸುತ್ತೆ ಅನ್ನದಲ್ಲಿ ತಿನ್ನಬೇಕಾದ್ರೆ ಅಲ್ವಾ. ಸೊ ಅದಕ್ಕೆ ನಾನು ಒಂದು 1/2 ಕಪ್ಪು, ಅದು ಅಮೆಝಾನ್ ಕಪ್ಪಲ್ಲೇ 1/2 ಕಪ್ ಮೆಷರ್ಮೆಂಟ್ ಅದು, ಅದನ್ನು ಹಾಕಿದ್ದೀನಿ. ನಾನು ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ಲ ಅದು 1/2 ಕಪ್ ಕಾಳು ಹಾಕಿದ್ದೀನಿ. ಈಗ ಅದನ್ನು ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ನಾನಂದರೆ ನಮ್ಮನೇಲಿ ತುಂಬ ಇಷ್ಟ ಅಂತಂದ್ಬಿಟ್ಟು ಹಾಕಿದ್ದೀನಿ. ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷದ ತನಕ. ಆಯ್ತಲ್ಲ, ನೋಡಿ ಈಗ ಕುದಿತಾ ಇದೆ ಅಲ್ವಾ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು. ಈಗ ರೆಡಿ ಆಯಿತು ನಮಗೆ ಸರ್ವ್ ಮಾಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಇದನ್ನು ಅನ್ನನ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.